ನಮ್ಮೂರಲ್ಲೆಲ್ಲ ಒಬ್ಬ ಸತ್ರೆ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ. 50-70 ಕೊಲೆ ಮಾಡಿರೋ ಸತ್ರನು ಪಾಪ ತುಂಬಾ ಒಳ್ಳೆಯನು ಸತ್ತೋದ್ನಲ್ಲ ಅಂತ ಫೀಲ್ ಮಾಡ್ಕೊಳ್ತಾರೆ. ಗಾಂಧಿ ತಾತನ ಜೊತೆ ಎಲ್ ಕೆ ಜಿ ಓದ್ಬಿಟ್ಟು 110 ವಯಸ್ಸಲ್ಲಿ ಒಂದ್ ತಾತ ಸತ್ರನು ಪಾಪ ಬದುಕ್ಬೇಕಾಗಿರೋ ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರಲ್ಲ ಅಂತ ಮನಸ್ಸಾಕ್ಷಿನೇ ಇಲ್ದಿರೆ ಫೀಲ್ ಮಾಡ್ಕೊಳ್ಳೋ ಜನನು ಇದ್ದಾರೆ. ಆದ್ರೆ ಅವ್ರಿಗೆ ಸಾವು ಅನ್ನೋದು ಹೇಗ್ ಬಂತು ಅಂತಾನೆ ಗೊತ್ತಿಲ್ದೆ ಸತ್ತೋರ್ ಬಗ್ಗೆನೇ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಫ್ಯಾಕ್ಟ್ ನಂಬರ್ 5. ಈಗ ಹೆಂಗೆ ಪಬ್ಜಿ ಫ್ರೀ ಫೈರ್ ಆಡ್ತಿದೀವೋ ಆ ತರ 2007ರಲ್ಲಿ ನಿಂಟೆಂಡೋ ವಿ ಅನ್ನೋ ವಿಡಿಯೋ ಗೇಮು ಫೇಮಸ್ ಆಗಿತ್ತು. ಆದ್ರೆ ಆ ಗೇಮ್ನ ಎಲ್ರಿಗೂ ಕೊಟ್ಟಿಲ್ಲ. ಆ ಗೇಮ್ ಆಡೋಕ್ಕೆ ಒಂದು ಕಾಂಟೆಸ್ಟ್ ಥರ ಮಾಡಿ ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಮಾತ್ರ ಆ ವಿಡಿಯೋ ಗೇಮ್ ಅಂತ ಹೇಳಿಬಿಟ್ರು. ಆ ಕಂಟೆಸ್ಟ್ ಏನು ಅಂದ್ರೆ 7.5 ಲೀಟರ್ ನೀರು ಕೊಡ್ಬಿಟ್ಟು ಯೂರಿನ್ಗೆ ಹೋಗದೆ ಯಾರು ಜಾಸ್ತಿ ಹೊತ್ತಿರ್ತಾರೋ ಅವರೇ ಆ ಕಂಟೆಸ್ಟ್ ವಿನ್ನರು. ಅಂಡ್ ಅವ್ರಿಗೆ ಆ ವಿಡಿಯೋ ಗೇಮ್ ಅಂತ ರೂಲ್ಸ್ ಇತ್ತು. ಈ ಗೇಮಲ್ಲಿ 28 ವಯಸ್ಸಿನ ಜೆನಿಫರ್ ಸ್ಟ್ರೇಂಜ್ ಅನ್ನೋರು ಈ ಗೇಮ್ ಅವ್ರ ಮಗನ್ ತುಂಬ ಇಷ್ಟ ಅಂತ ಈ ಕಂಟೆಸ್ಟ್ ಅಲ್ಲಿ ವಿನ್ ಆಗಿನೇ ಈ ಗೇಮ್ ನ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಈ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ಯಾರು ಕಂಡಿತ್ತೋ ಗೊತ್ತಿಲ್ಲ, ಜೆನಿಫರ್ ಸೆಕೆಂಡ್ ಪ್ರೈಸ್ ಗೆದ್ದಿದ್ದಕ್ಕೆ ಕೋಪದಲ್ಲಿ ಹಂಗೆ ಮನೆಗೆ ಹೋಗ್ಬಿಡ್ತಾರೆ. ಮನೆಗೆ ಹೋದ್ಮೇಲೆ ನೀರನ್ನ ಜಾಸ್ತಿ ಕುಡಿಯೋದಕ್ಕೆ ವಾಟರ್ ಇಂಟಾಕ್ಸಿಕೇಶನ್ ಆಗಿ ಸತ್ತೇ ಹೋದ್ರಂತೆ. ಫ್ಯಾಕ್ಟ್ ನಂಬರ್ 4. 38 ವಯಸ್ಸಿನ ಗ್ಯಾರಿ ಹೋಗಿ ಕೆನಡಾದಲ್ಲಿ ಒಬ್ಬ ಲಾಯರ್ ಆಗಿದ್ರು. ಆದ್ರೆ ಅದಕ್ಕೂ ಮುಂಚೆ ಇಂಜಿನಿಯರಿಂಗ್ ನ ಓದಿ ಆದ್ಮೇಲೆನೆ ಲಾಯರ್ ಆಗಿರೋದು. ಅದಕ್ಕೆ ಅವ್ರು ಕೆಲಸ ಮಾಡೋ ಕಂಪ್ನಿಗೆ ಯಾರ ಕೆಲ್ಸಕ್ಕೆ ಜಾಯ್ನ್ ಆದ್ರೂ ಅವ್ರನ್ನ ಮೊದಲು ಗ್ಯಾರಿ ಹೋಯ್ ಹತ್ರನೇ ಕಳಿಸ್ತಿದ್ರು. ಯಾಕಂದ್ರೆ ಅವರೇ ಆ ಕಂಪ್ನಿ MD ಅಂಡ್ ಆ ಕೆಲ್ಸದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಈ ಗ್ಯಾರಿ ಹೋಯಿ ಯಾವಾಗ ಕ್ಲಾಸ್ ತಗೊಂಡ್ರು ಅವ್ರ ಕಂಪ್ನಿಲಿ ಇರೋ 24ನೇ ಫ್ಲೋರ್ ಅಲ್ಲೇ ಕ್ಲಾಸ್ ತಗೊಳ್ತಿದ್ರು. ಆ ಬಿಲ್ಡಿಂಗ್ ನ ನಮ್ಮನೆಗಳ ತರ ಸಿಮೆಂಟ್ ಅಲ್ಲಿ ಕಟ್ಟದೆ ಫುಲ್ ಬಿಲ್ಡಿಂಗ್ ಗ್ಲಾಸ್ ಅಲ್ಲೇ ಕಟ್ಟಿರ್ತಾರೆ. ಕ್ಲಾಸ್ ನ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗ್ಬೇಕು ಅಂತ ಗ್ಯಾರಿ ಹೋಯಿ ಗ್ಲಾಸ್ ತಗೊಳ್ತಾನೆ. ಲೈಫ್ ಅಲ್ಲಿ ಯಾವಾಗ್ಲೂ ರಿಸ್ಕ್ ತಗೊಳಕ್ಕೆ ಭಯ ಪಡಬಾರ್ದು ಅಂತ ಹೇಳಿ ಓಡೋಗಿ ಆ ಗ್ಲಾಸ್ ಮೇಲೆ ಬೀಳ್ತಾರಂತೆ. ನೋಡೋರ್ಗೆಲ್ಲ ಫುಲ್ ಶಾಕಿಂಗ್ ಆಗಿರ್ತಿತ್ತು. ಯಾಕಂದ್ರೆ 24ನೇ ಫ್ಲೋರ್ ಅನ್ನೋದು ಸುಮ್ಮನೆ ಅಲ್ಲ, ಅಲ್ಲಿಂದ ಬಿದ್ರೆ ಇವ್ರ ಬಾಡಿನೇ 24 ಪೀಸ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಆದ್ರೆ ಗ್ಯಾರಿ ಹೋಗಿ ಗೊತ್ತಿತ್ತು ಅದು ಬುಲೆಟ್ ಪ್ರೂಫ್ ಕ್ಲಾಸ್, ಏನೇ ಆದ್ರೂ ಹೊಡೆದೋಗಲ್ಲ ಅಂತ. ಅದೇ ತರ ಪ್ರತಿಯೊಂದು ಕ್ಲಾಸ್ ಅಲ್ಲೂ ಓಡೋಗಿ ಗ್ಲಾಸ್ ಮೇಲೆ ಬೀಳ್ತಿದ್ರು. ನೋಡೋರ್ಗೆಲ್ಲ ಥ್ರಿಲಿಂಗ್ ಆಗು ಇರ್ತಿತ್ತು. ಇದೇ ತರ ಓಡೋಗೋದು ಬೀಳೋದು ಮಾಡಿ ಗ್ಲಾಸ್ ಹೊಡೆದೋಗಿಲ್ಲ ಅಂದ್ರು ಗ್ಲಾಸ್ ಫ್ರೇಮ್ ಮಾತ್ರ ಲೂಸ್ ಆಗ್ತಾನೆ ಬಂದಿದೆ. ಒಂದಿನ ಹೀಗೆ ಕ್ಲಾಸ್ ತಗೊಳ್ತಾ ರಿಸ್ಕ್ ತಗೋಬಾರ್ದು ಅಂತ ಓಡೋಗಿ ಬಿದ್ದ ಗ್ಯಾರಿ ಹೋಯಿ ಸೈ ಅಂತ ಸ್ವರ್ಗಕ್ಕೆ ಹೋಗ್ಬಿಟ್ರು. ಅಂದ್ರೆ ಗ್ಯಾರಿ ಹೋಯ್ ತುಂಬಾ ರಿಸ್ಕ್ ತಗೋಬಿಟ್ರು ಅನ್ಸುತ್ತೆ. ಫ್ಯಾಕ್ಟ್ ನಂಬರ್ 3. 2013ರಲ್ಲಿ 45 ವಯಸ್ಸಾದ ಜಯು ಮರಿಯಾ ಅನ್ನೋ ಒಬ್ಬ ರೈತ ಅವ್ರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೈಟ್ ಆರಾಮಾಗಿ ಬೆಡ್ ಮೇಲೆ ಮಲಗಿದ್ದಾರೆ. ಮಧ್ಯರಾತ್ರಿ ಯಾವ ಸೊಳ್ಳೆ ಕಂಡಿತ್ತು ಗೊತ್ತಿಲ್ಲ, ಅವ್ರ 1400 ಕೆಜಿ ಹಸು ಅವ್ರ ಮೇಲೆ ಬಿದ್ದು ಅವ್ರ ಸತ್ತೇ ಹೋಗ್ತಾರಂತೆ. ಅಯ್ಯೋ ದೇವ್ರೆ. ಆಮೇಲೆ ಗೊತ್ತಾಗಿದ್ದು ಅವ್ರ ಮನೆ ಪಕ್ಕ ಒಂದ್ ದೊಡ್ಡ ಮರದ ದಿಂಡನ್ನ ಮನೆಗೆ ಒರಗಿಸಿ ಬಂದು ಮಲಗಿದ್ದಾರೆ. ರಾತ್ರಿ ಹಸುಗೆ ಏನಾಯ್ತು ಗೊತ್ತಿಲ್ಲ, ಆ ಮರದ ದಿಂಡ ಮೇಲೆ ಹತ್ಕೊಂಡು ಆ ಮನೆ ಮೇಲೆ ಹೋಗ್ಬಿಟ್ಟಿದೆ. ಸೀಲಿಂಗ್ ವೇಟ್ ತಡಿದೆ ಜಯು ಮರಿಯ ಮೇಲೆ ಬಿದ್ದಿದೆ. ಹಸು ಮನೆ ಮೇಲೆ ಹತ್ತುತ್ತೆ ಅಂತ ಅವ್ರೇನ್ ಕನಸ ಕಂಡಿದ್ರು. ಫ್ಯಾಕ್ಟ್ ನಂಬರ್ 2. 50 ವಯಸ್ಸಿನ ಕ್ಲೈಮೇಟ್ ಅನ್ನೋ ಒಬ್ಬ ಲಾಯರು ಅವ್ರ ಕ್ಲೈಂಟ್ ಮೇಲೆ ಕೊಲೆ ಕೆಸಿದ್ದಾಗ ಅವ್ರ ಕ್ಲೈಂಟ್ ಅಲ್ಲಿಗೆ ಸುಮ್ಮನೆ ಹೋದ್ರು ಅಂತಾನು, ಸತ್ತವರು ಅವ್ರನ್ನ ಅವರೇ ಸುಟ್ಕೊಂಡ್ರು ಅಂತಾನು, ನನ್ನ ಕ್ಲೈಂಟ್ ಅಲ್ಲಿ ಸುಮ್ಮನೆ ನಿಂತಿದ್ರು ಅಂಡ್ ಇವರು ಅಲ್ಲಿ ಇದ್ದಿದ್ದಕ್ಕೆ ಕೊಲೆ ಕೇಸಿಯವ್ರ ಮೇಲೆ ಬಂತು ಅಂತ ಜಡ್ಜ್ ಹತ್ರ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಆದ್ರೆ ಇದನ್ನ ಇನ್ನೂ ಪರ್ಫೆಕ್ಟ್ ಆಗಿ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಸೋಣ ಅಂತ ಮನೆಯಿಂದಾನೆ ಒಂದು ಗನ್ನ ತಗೊಂಡು ಅದ್ರಲ್ಲಿರೋ ಎಲ್ಲಾ ಬುಲೆಟ್ನ ತೆಗೆದ್ಬಿಟ್ಟು ಆ ಗನ್ನ ತಗೊಂಡ್ ಬಂದಿದ್ದಾರೆ. ಆದ್ರೆ ಮಿಸ್ ಆಗಿ ಅದ್ರಲ್ಲಿ ಒಂದೇ ಒಂದ್ ಬುಲೆಟ್ ಉಳ್ಕೊಂಡ್ಬಿಟ್ಟಿದೆ. ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಆಕ್ಟ್ ಮಾಡಿ ತೋರಿಸ್ಬೇಕಾದ್ರೆ ಗನ್ನಲ್ಲಿ ಬುಲೆಟ್ ಇದ್ದಿದ್ದಕ್ಕೆ ನಿಜವಾಗ್ಲೂ ಶೂಟ್ ಮಾಡ್ಕೊಂಡು ಕ್ಲೈಮೇಟು ಅಲ್ಲೇ ಸುತ್ತೋಗ್ತಾರೆ. ಫ್ಯಾಕ್ಟ್ ನಂಬರ್ 1. 2014ರಲ್ಲಿ ಚೈನಾ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದ ಪೆಂಗ್ ಫ್ಯಾನ್ ಅನ್ನೋ ಚೆಫ್ ಅವ್ರ ಕಸ್ಟಮರ್ಸ್ ಗೋಸ್ಕರ ನಾಗ್ರಾವಿಂದ ಸ್ನೇಕ್ ಸೂಪ್ನ ಮಾಡಿದ್ದಾರೆ. ನಾಗ್ರಾವಲ್ಲಿ ವಿಷ ಇರುತ್ತಲ್ಲ, ಅದನ್ನ ತಿಂದ್ರೆ ಸತ್ತೋಯ್ತಾರಲ್ಲ ಇವರು ಅಂತ ಅನ್ಕೋಬಹುದು ನೀವು. ಆದ್ರೆ ವಿಷ ಇರೋ ಎಲ್ಲಾ ಹಾವಲ್ಲೂ ತಲೆಯಲ್ಲಿ ಮಾತ್ರ ವಿಷ ಇರುತ್ತೆ, ಅದನ್ನ ಕಟ್ ಮಾಡ್ಬಿಟ್ರೆ ಬಾಡಿಲಿ ವಿಷ ಇರಲ್ಲ, ತಿನ್ಬಹುದು. ಬಟ್ ನಾನ್ ತಿನ್ನಲ್ಲ, ತಿಂತಾರೆ. ಓಕೆ. ಪೆಂಗ್ ಫ್ಯಾನು ಸ್ನೇಕ್ ಸೂಪ್ ಮಾಡ್ಬಿಟ್ಟು ಅದ್ರ ವೇಸ್ಟೇಜ್ನೆಲ್ಲ ಸೈಡ್ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಅದನ್ನೆಲ್ಲ ಡಸ್ಟ್ಬಿನ್ ಹಾಕೋಣ ಅಂತ ತೆಗೆದು ಹಾಕ್ಬೇಕಾದ್ರೆ ಆವಿನ ತಲೆ ಪಿಂಕ್ ಫ್ಯಾನ್ ನ ಕಚ್ಚಿ ಆ ತಲೆಯಲ್ಲಿ ಅಷ್ಟು ವಿಷನು ಮೈಗತ್ತಿ ಸುತ್ತೋಗ್ತಾರೆ. ಆ ಆವ್ಗೆ ಯಾವ ಜನ್ಮ ದ್ವೇಷ ಇತ್ತು, ಪಿಂಕ್ ಫ್ಯಾನ್ ನ ಈ ಜನ್ಮದಲ್ಲಿ ಅಟ್ಯಾಕ್ ಮಾಡಿದೆ. ಈ 5 ವಿಷಯನು ನಿಜವಾಗ್ಲೂ ಆಗಿರೋದನ್ನೇ ನಾನು ಹೇಳಿರೋದು. ಈ 5 ಜನರ ಸಾವಲ್ಲಿ ಯಾರ ಸಾವು ತುಂಬಾ ವಿಚಿತ್ರ ಅಂತ ನಿಮ್ಗೆ ಅನ್ಸುತ್ತೋ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂಡ್ ಮರೀದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.